ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲೇದಾಗಿ ಸ್ಮ್ಯಾಕ್ ಡೋನ್ ವೀವರ್ಶಿಪ್ ಬಿಡುಗಡೆ ಆಗಿದೆ ಎಸ್ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾಕಂದ್ರೆ ಈ ವಾರ ರಾಕ್ ರೋಮನ್ ರೈನ್ಸ್ ಇಬ್ಬರು ಕೂಡ ಜೊತೆಯಾಗಿ ಬರ್ತಾ ಇದ್ರು ಸೊ ವೀವರ್ಶಿಪ್ ಅಂತೂ ಕಿತ್ಕೊಂಡು ಹೋಗಿರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು ಬಟ್ ಆ ರೇಂಜ್ ಗೆ ಏನು ವೀವರ್ಶಿಪ್ ಬಂದಿಲ್ಲ ಬಟ್ ಒಂದ್ ರೇಂಜ್ ಗೆ ರೆಕಾರ್ಡ್ ನಂತೂ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಎಸ್ಟ್ ನಾವು ಕಳೆದ ವಾರದ ಸ್ಮ್ಯಾಕ್ ಡೋನ್ ನೋಡೋದಾದ್ರೆ ಆ ವಾರ ಒಂದು ಅದ್ಭುತವಾದ ಸ್ಮ್ಯಾಕ್ ಡೋನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಟ್ರಿಪಲ್ ಆಚರ್ ಕೂಡ ನೋಡೋದಕ್ಕೆ ಸಿಕ್ಕಿದ್ರು ಟ್ರಿಪಲ್ ಎಚ್ ಓರ್ ಒಂದ್ ರೀತಿ ವಾರ್ನಿಂಗ್ ನ ಕೊಟ್ಟಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಆವಾರ ಓವರ್ ನೈಟ್ ವಿವರ್ ಶಿಪ್ ಟೂ ಪಾಯಿಂಟ್ ತ್ರೀ ಮಿಲಿಯನ್ ಅಥವಾ ಟೂ ಪಾಯಿಂಟ್ ಫೋರ್ ಮಿಲಿಯನ್ ಬಂದಿತ್ತು ಅಂತ ಅನ್ಕೋತೀನಿ ಬಟ್ ಫೈನಲ್ ವೀವರ್ಶಿಪ್ ಟೂ ಪಾಯಿಂಟ್ ಫೈವ್ ಸೆವೆನ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಸ್ಮ್ಯಾಕ್ ಡೋನ್ ನೋಡೋದಾದ್ರೆ ಲಿಟ್ರಲಿ ತುಂಬಾನೇ ಅದ್ಭುತವಾಗಿತ್ತು ಡಬ್ಲ್ಯೂ ಡಬ್ಲ್ಯೂ ಅವರು ಮೊದಲಿದ್ದ ರಾಕ್ ನ ಅನೌನ್ಸ್ ಮಾಡಿದ್ರು ಅವರ ಜೊತೆ ರೋಮನ್ ರೈನ್ಸ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಒಳ್ಳೆ ಅದ್ಭುತವಾದ ಪ್ರೋಮೋ ಸೆಗ್ಮೆಂಟ್ ಗಳು ಒಳ್ಳೆ ಅದ್ಭುತವಾದ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಈ ವಾರದ ಸ್ಮ್ಯಾಕ್ ಡೋನ್ ನ ಓವರ್ ನೈಟ್ ವಿವರ್ಶಿಪ್ ಟೂ ಪಾಯಿಂಟ್ ಫೈವ್ 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 ಮಿಲಿಯನ್ ಬಂದಿದೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ಗಾಯಸ್ ಇವೆರಡು ಸ್ಮ್ಯಾಕ್ ಗಳು ತುಂಬಾ ದೊಡ್ಡ ರೆಕ್ ಕೋರ್ಡ್ ನ ಕ್ರಿಯೇಟ್ ಮಾಡಿದೆ ಕಳೆದ ವರ್ಷ ಆಗಸ್ಟ್ ಆದ್ಮೇಲೆ ಇವೆರಡು ಸ್ಮ್ಯಾಕ್ ಡೌನ್ ಗಳೇ ಈ ಹೈಯೆಸ್ಟ್ ವಿವರ್ಶಿಪ್ ನ ಟಚ್ ಮಾಡಿರೋದು ಅಂತಾನೆ ಹೇಳ್ಬಹುದು ಅಫ್ಕೋರ್ಸ್ ಎರಡಕ್ಕೂ ಕೂಡ ತುಂಬಾನೇ ಹೈಪ್ ಇತ್ತು ಅದರಲ್ಲೂ ರಾಕ್ ಅವರು ಬರುವಂತಹ ಸ್ಮ್ಯಾಕ್ ಗೆ ತುಂಬಾನೇ ಹೈಪ್ ಇತ್ತು ನಾನಂತೂ ಅಂತೂ ಅಟ್ಲೀಸ್ಟ್ ಟೂ ಪಾಯಿಂಟ್ ಏಟ್ ಮಿಲಿಯನ್ ಟೂ ಪಾಯಿಂಟ್ ನೈನ್ ಮಿಲಿಯನ್ ನ ಟಚ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಏನೇ ಆಗ್ಲಿ ವೀವರ್ಶಿಪ್ ಮಾತ್ರ ಸಖತ್ ಆಗಿ ಬಂದಿದೆ ಕಳೆದ ಸ್ಮ್ಯಾಕ್ ಡೌನ್ ಆಗಿ ಈ ವಾರದ ಸ್ಮ್ಯಾಕ್ ಡೌನ್ ವೀವರ್ಶಿಪ್ ನೋಡೋಣ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ ವಿವರ್ಶಿಪ್ ಯಾವ ರೀತಿ ಬರುತ್ತೆ ಅಂತ ಯಾಕಂದ್ರೆ ಅದು ಪ್ರೀ ರೆಕಾರ್ಡ್ ಸ್ಮ್ಯಾಕ್ ಡೌನ್ ಆಗಿರೋದ್ರಿಂದ ವೀವರ್ಶಿಪ್ ಕಮ್ಮಿ ಆಗ್ಬಹುದು ಅಂತ ಅನ್ಕೋತೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಜಿಮ್ಮಿ ಊಸೋ ಬಗ್ಗೆ ಎಸ್ ರೀಸೆಂಟ್ ಮಂಡೇ ನೈಟ್ ರೋ ಅಲ್ಲಿ ಜೆ ಊಸೋ ಮೇಲೆ ಅಟ್ಯಾಕ್ ಮಾಡಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರ ಮೊದಲ ರಿಯಾಕ್ಷನ್ ಬಿಡುಗಡೆ ಆಗಿದೆ ಎಸ್ ಅವರು ಮಂಡೇ ನೈಟ್ ರೋ ಅಲ್ಲಿ ಏನ್ ಹೇಳಿದ್ರು ಅದನ್ನೇ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ರೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ನನ್ನ ಕೇಳಿಸ್ಕೋ ನನ್ ಮೇಲೆ ಕೋಪ ಅಂತೂ ಮಾಡ್ಕೋಬೇಡ ಒಂದು ವಿಚಾರನ ಲೌಡ್ ಆಗಿ ಹೇಳ್ತೀನಿ ತುಂಬಾ ನಿಗಾ ಇಟ್ಟು ಹೇಳ್ತೀನಿ ಕೇಳಿಸ್ಕೋ ನೀನು ಎಷ್ಟೇ ಎತ್ತರಕ್ಕೆ ಹೋಗು ನೀನ್ ಎಷ್ಟೇ ಬಿಗ್ ಆಗಿ ಹೋಗು ಬಟ್ ಯಾವಾಗ್ಲೂ ಕೂಡ ನಿನ್ನ ಬಿಗ್ ಬ್ರದರ್ ನಾನೇ ಅಂತ ನಮ್ಮ ಜಿಮ್ಮಿ ಉಸೋ ಅವರು ಜೆ ಉಸೋಗೆ ಹೇಳಿದ್ದಾರೆ ಸೊ ಬಿಗ್ ಬ್ರದರ್ ಸ್ಮಾಲ್ ಬ್ರದರ್ ಮೇನಿಯ ಸೈಕ್ ಆಗಿರುತ್ತೆ ಮ್ಯಾಚ್ ನೆಕ್ಸ್ಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಡ್ರೂಮ್ ಆಕೆಂಟೈರ್ ಅವರ ಬಗ್ಗೆ ಲಿಟ್ರಲಿ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಆನ್ಲೈನ್ ಅಲ್ಲಿ ಟ್ರೋಲ್ ಮಾಡೋ ವಿಚಾರದಲ್ಲಿ ಅವರನ್ನ ಸೋಲ್ಸೋಕೆ ಬೇರೆ ಯಾರು ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಅವರು ಈ ಒಂದು ಜೆ ಎಫ್ ಪೋಸ್ಟ್ ಮಾಡಿ ಲುಕ್ ಇನ್ ಮೈ ಐಸ್ ವಾಟ್ ಡೂ ಯು ಸಿ ಅಂತ ಒಂದು ಕ್ವಶನ್ ಮಾರ್ಕ್ ನ ಹಾಕಿದ್ದಾರೆ ಸೊ ಡೈರೆಕ್ಟ್ ಆಗಿ ಇಲ್ಲಿ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಸಿ ಎಂ ಪಂಕ್ ಅವರಿಗೆ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬಹುದು ಇಷ್ಟೇ ಅಲ್ಲ ಗಾಯ್ಸ್ ನಮ್ಮ ಕೋಡಿ ರೋಡ್ಸ್ ಸೋರ್ನಂತೂ ತುಂಬಾನೇ ಟ್ರೋಲ್ ಮಾಡ್ಬಿಟ್ಟಿದ್ದಾರೆ ಐಸ್ ನಿಮಗೆ ಗೊತ್ತಿರಬಹುದು ನಮ್ಮ ರಾಕ್ ಅವರು ಈಗ ಕೋಡಿ ರೋಡ್ಸ್ ಸೋರ್ನ ಕ್ರೈ ಬೇಬಿ ಅಂತ ಕರೀತಾ ಇದ್ದಾರೆ ಸೊ ಕೋಡಿ ಕ್ರೈ ಬೇಬಿ ಅಂತ ಸಖತ್ತು ಫೇಮಸ್ ಆಗಿಬಿಟ್ಟಿದೆ ಅಂಡ್ ಅದನ್ನೇ ನಮ್ಮ ಡ್ರೂಮ್ ಆಕೆಂಟೆ ಅವರು ಟ್ರೋಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ನಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಪೋಸ್ಟರ್ ಅವರ ಕಣ್ಣಿಗೆ ಕಾಣುತ್ತೆ ಅದನ್ನ ನೋಡಿ ನಮ್ಮ ಡ್ರೂಮ್ ಆಕೆಂಟೆ ಇರೋರು ಈ ಪೋಸ್ಟರ್ ಅಲ್ಲಿ ಏನೋ ಒಂದು ಮಿಸ್ ಆಗಿದೆಯಲ್ಲ ಅಂತ ಸ್ಕೆಚ್ ಪೆನ್ನ ತಗೊಂಡು ನಮ್ಮ ಕೋಡಿ ರೋಡ್ಸ್ ಅವರ ಪೋಸ್ಟರ್ ಅಲ್ಲಿ ಡ್ರಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಕಣ್ಣೀರನ್ನ ಡ್ರಾ ಮಾಡಿಬಿಟ್ಟು ಓಕೆ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಡ್ರೂ ಆಕೆಂಟರ್ ಅಲ್ಲಿಂದ ಹೋಗ್ತಾರೆ ಅಲ್ಲಿಂದಿಟ್ರಲಿ ಈ ರೇಂಜ್ ಗೆ ಟ್ರೋಲ್ ಮಾಡ್ತಾ ಇದಾರೆ ಅಂದ್ರೆ ನನಗೊಂದು ಅವರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸಕತ್ತಾಗಿ ನಮ್ಮ ಡ್ರೂಮ್ ತಮ್ಮ ಕ್ಯಾರೆಕ್ಟರ್ ತಗೊಂಡು ಹೋಗ್ತಾ ಇದ್ದಾರೆ ಕೋಡಿ ಕ್ರೈ ಬೇಬಿನ ತುಂಬಾನೇ ಸಖತ್ ಆಗಿ ರೋಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ರೀಸೆಂಟ್ ಆಗಿ ನಡೀತಿರ್ತಕ್ಕಂತಹ ಮಂಡ್ಯ ನೈಟ್ ರೋ ಶೋಗಳ ಬಗ್ಗೆ ಎಸ್ ಮಂಡ್ಯ ನೈಟ್ ರೋ ಶೋ ಗಮನಿಸಿದ್ರೆ ನೀವು ನಿಮಗೆ ಚಿಕ್ಕ ಡಿಫರೆನ್ಸ್ ಗಳು ನೋಡೋದು ಸಿಗ್ತಾ ಇದೆ ಬರೀ ಮಂಡೆ ನೈಟ್ ರೋ ಅಂತ ಅಲ್ಲ ಸ್ಮ್ಯಾಕ್ಡೌನ್ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನ ಮಾಡಿದ್ದಾರೆ ಅಂಡ್ ಕಲರ್ ಗ್ರೇಡಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಸ್ ನಾವು ಹಳೆ ಮಂಡೆ ನೈಟ್ ಗಮನಿಸಿದ್ರೆ ಮಂಡೆ ನೈಟ್ ರೋ ಫುಲ್ ರೆಡ್ ಅಂಡ್ ರೆಡ್ ಆಗಿ ನಮಗೆ ನೋಡೋದಿಕ್ಕೆ ಸಿಗೋದು ಕ್ರೌಡ್ ಮೇಲೂ ಕೂಡ ಅವರು ರೆಡ್ ಲೈಟ್ ನ ಬಿಡೋದು ಅಂಡ್ಡೌನ್ ಕಡೆ ಬರೋದಾದ್ರೆ ನೋಡೋದಕ್ಕೆ ಸಿಗೋದು ಅಂಡ್ ಕ್ರೌಡ್ಗಳ ಮೇಲೂ ಕೂಡ ಅವರು ಬ್ಲೂ ಲೈಟ್ ನ ಬಿಡೋರು ಅಂಡ್ ಈಗ ರೀಸೆಂಟ್ ನೋಡೋದಕ್ಕೆ ಸಿಕ್ತಿರ್ತಕ್ಕಂತಹ ಸ್ಮ್ಯಾಕ್ ಡೋನ್ ಹಾಗೆ ಮಂಡ್ಯ ನೈಡ್ರೋ ಗಳನ್ನ ಗಮನಿಸಿದ್ರೆ ಕ್ರೌಡ್ ಹತ್ರ ಫುಲ್ ಬ್ಲಾಕ್ ಇರ್ತದೆ ಅಂಡ್ ರೆಸ್ಲರ್ಸ್ ಗಳ ಮೇಲೆ ತುಂಬಾನೇ ಆಂಗಲ್ ಫೋಕಸ್ ಆಗಿರುತ್ತೆ ಅಂಡ್ ಮೇಲ್ಗಡೆ ಹಾಕಿರ್ತಾರಲ್ಲ ಮಂಡ್ಯ ನೈಡ್ರೋ ಸ್ಮ್ಯಾಕ್ ಡೋನ್ ಅಂತ ಅದು ಕೂಡ ಬ್ಯಾಕ್ ಗ್ರೌಂಡ್ ಹಿಂದಗಡೆ ಫುಲ್ ಬ್ಲಾಕ್ ಇರೋದು ನಾವು ನೋಡ್ತಾ ಇರಬಹುದು ನನಗೆ ತುಂಬಾನೇ ಡಿಫರೆಂಟ್ ಫೀಲ್ ಆಗ್ತಾ ಇದೆ ಅದನ್ನ ನೋಡಿದ್ರೆ ಅಫ್ಕೋರ್ಸ್ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ನಮ್ಮ ಪ್ರಶಾಂತ್ ನೀಲ್ ಅವರ ಸಲಾರ್ ಮೂವಿ ಕೆಜಿಎಫ್ ಮೂವಿ ಆದ್ರೂ ಇವರು ಕೂಡ ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಯಾಕಂದ್ರೆ ಅವರು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲಾಕ್ ಕಲರ್ ನ ಯೂಸ್ ಮಾಡ್ತಾರೆ ಸೊ ಇವರು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಈಗ ಬ್ಲಾಕ್ ಕಲರ್ ನ ಯೂಸ್ ಮಾಡ್ತಾ ಇದ್ದಾರೆ ಕೋರ್ಸ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಯಾಕಂದ್ರೆ ಹಳೆಯಲ್ಲಿ ರೆಡ್ 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 ಬ್ಲೂ 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 ನ ನೋಡಿ 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 ಫಿಕ್ಸ್ ಆಗಿಬಿಟ್ಟಿದೀವಿ ಹೋಗ ಓವರ್ ಆಲ್ ನೋಡೋದಾದ್ರೆ ಸಕ್ಕದಾಗಂತೂ ಕಾಣಿಸ್ತಾ ಇದೆ ಅದೇ ಸ್ವಲ್ಪ ಅಡ್ಜಸ್ಟ್ ಬೇಕಾಗುತ್ತೆ ಈ ಥೀಮ್ ಗೆ ನಾವು ಅಡ್ಜಸ್ಟ್ ಆಗೋದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ರೀಸೆಂಟ್ ಮಂಡೇ ನೈಟ್ ರೋಲಿ ನಡೆದಂತಹ ಒಂದು ಬ್ರಾಲ್ ಬಗ್ಗೆ ಎಸ್ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಎಲ್ಲಾ ಕಾಂಪಿಟೇಟರ್ಸ್ ಕೂಡ ಒಂದು ಬ್ರಾಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿನ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಸೂಪರ್ ಸ್ಟಾರ್ ಗಳು ಕೂಡ ಬ್ರಾಲ್ ಮಾಡಬೇಕಾದ್ರೆ ನಮ್ಮ ಬಿಯಾಂಕ ಬ್ಲೇಯರ್ ಆಗಿ ಬೆಕ್ಕಿಲಿಂಚು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂಡ್ ನಮ್ಮ ಬಿಯಾಂಕ ಪ್ಲೇಯರ್ ಅವರು ಸನ್ನೆ ಮಾಡ್ತಾರೆ ಸುಮ್ಮನೆ ನಿಂತ್ಕೊಂಡಿರೋಣ ಬಾ ನಾವು ಅಂತ ಅಂಡ್ ನಮ್ಮ ಇಂಚ್ ಆಗಿ ಬಿಯಾಂಕ ಬ್ಲೇಯರ್ ಇಬ್ರು ಕೂಡ ಕಿತ್ತಾಡೋದಕ್ಕೆ ಪ್ರಾರಂಭ ಆಗ್ಬಿಡ್ತಾರೆ ಲಿಟ್ರಲ್ಲಿ ಕಾರಣಗಳಂತೂ ಇಲ್ಲ ಆದ್ರೂ ಕೂಡ ಎಲ್ಲ ಹೊಡೆದಾಡ್ತಿದಾರೆ ನಾವ್ ಯಾಕೆ ಇರಬಹುದು ಅಂತ ಇವರಿಬ್ರು ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ ಇದೊಂದು ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಅಥಾರಿಟಿ ವರ್ಸಸ್ ಬುಲೆಟ್ ಲೈನ್ ಬಗ್ಗೆ ಎಸ್ ಡಬ್ಲ್ಯೂ ಅವರು ಈ ಸ್ಟೋರಿನ ನಡೆಸ್ತಾ ಇದ್ದಾರೆ ಟ್ರಿಪಲ್ ಎಚ್ ಆಗಿ ರಾಕ್ ಅವರ ನಡುವೆ ಒಂದು ಸ್ಟೋರಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಅಥಾರಿಟಿ ವರ್ಸಸ್ ಬ್ಲಡ್ ಲೈನ್ ಅಧಿಕಾರ ಯಾರ್ ಕೈಯಲ್ಲಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ಸ್ಟೋರಿ ಲೈನ್ ಡಬ್ಲ್ಯೂಡಬ್ಲ್ಯೂ ಅವರು ನಡೆಸ್ತಾ ಇದೆ ಅಂಡ್ ಈಗ ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ರಾಲಿ ಒಂದು ಸ್ಟೆಪ್ ಈ ಸ್ಟೋರಿ ಲೈನ್ ಜಾಸ್ತಿ ಮಾಡಿದೆ ಅಂತ ಹೇಳ್ಬಹುದು ನಮ್ಮ ಆಡಮ್ ಪಿಯರ್ಸ್ ಅವರು ರೀಸೆಂಟ್ ಆಗಿ ಮಂಡ್ಯ ನೈಟ್ ಗೆ ಬಂದಂತಹ ನಮ್ಮ ಜಿಮ್ಮಿ ಊಸೋ ಹಾಗೆ ಸೋಲೋ ಸಿಕಾವ್ ಅವರ ಮೇಲೆ ಫೈನ್ ಹಾಕಿರ್ತಾರೆ ಅಂಡ್ ಸೊ ನಮ್ಮ ಜಿಮ್ಮಿ ಊಸ ಅವರು ಮೈನ್ ಇವೆಂಟ್ ಅಲ್ಲೂ ಕೂಡ ಬರ್ತಾರಲ್ಲ ಅದಕ್ಕೋಸ್ಕರ ನಮ್ಮ ಆಡಮ್ ಪಿಯರ್ಸ್ ಅವರು ಜಿಮ್ಮಿ ಊಸ ಅವರ ಮೇಲೆ ಡಬಲ್ ಫೈನ್ ನ ಹಾಕಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ ಮೇಕ್ ದಟ್ ಎ ಡಬಲ್ ಫೈನ್ ಫಾರ್ ಜಿಮ್ಮಿ ಊಸು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ ಸೊ ಇದರಿಂದ ಗೊತ್ತಾಗ್ತಾ ಇದೆ ನಮ್ಮ ಅಥಾರಿಟಿ ಅಂತೂ ಬ್ಲಡ್ ಲೈನು ಮಂಡ್ಯ ನೈಟ್ ರೋಗೆ ಬಂದಿದ್ಕೆ ಫೈನ್ ಗಳನ್ನ ಹಾಕ್ತಾ ಇದಾರೆ ಅಫ್ಕೋರ್ಸ್ ಇದನ್ನ ಡಬ್ಲ್ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಗೆ ಕನ್ವರ್ಟ್ ಮಾಡೇ ಮಾಡ್ತಾರೆ ನಮ್ಮ ರಾಕ್ ಆಗಿ ರೈನ್ಸ್ ಇದ್ರ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಾವು ಮಂಡ್ಯ ನಡ್ರೋಗೆ ಬಂದ್ರೆ ನೀವು ನನಗೆ ಫೈನ್ ಆಗ್ತೀರಾ ಇಡಿ ಡಬ್ಲ್ಯೂ ಈಗ ನನ್ನ ಕಂಟ್ರೋಲ್ ಅಲ್ಲಿ ಇದೆ ನಾನು ಎಲ್ಲಿಗೆ ಬೇಕಾದ್ರೂ ಬರಬಹುದು ಅಂತ ನಮ್ಮ ರಾಕ್ ಅವರು ಇದ್ರ ಬಗ್ಗೆ ಮಾತಾಡುವಂತಹ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಗಾಯ್ಸ್ ಮುಂದೆ ಈ ಸ್ಟೋರಿ ಲೈನ್ ಯಾವ ರೀತಿ ಪ್ರೋಗ್ರೆಸ್ ನ ತಗೊಳುತ್ತೆ ಅಂತ ಅಫ್ಕೋರ್ಸ್ ರಸ್ಲ್ ಮೇರಿ ಫಾರ್ಟಿ ಒನ್ ವರ್ಗು ಈ ಸ್ಟೋರಿ ಲೈನ್ ನಮಗೆ ನೋಡೋದಿಕ್ಕೆ ಸಿಗ್ಬಹುದು ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಸದ್ಯಕ್ಕೆ ನಮ್ಮ ಪಿಯರ್ಸ್ ಅವರು ಜಿಮಿ ಉಸೋ ಹಾಗೆ ಸೋಲೋ ಸಿಕ್ಕೋ ಅವರ ಮೇಲೆ ಫೈನ್ ಹಾಕಿ ನಮ್ಮ ಜಿಮಿ ಉಸೋಗೆ ಡಬಲ್ ಫೈನ್ ಹಾಕಿದ್ದಾರೆ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ